ವೆಂಕಟೇಶಾಯ್ ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನ ಅಂಶಗಳು. ತಿರುಮಲ ಶ್ರೀವಾರಿ ಸನ್ನಿಧಿಯಲ್ಲಿ ಕಣ್ಣು ಕೋರೈಸುವಂತೆ ಕಾರ್ತಿಕ ದೀಪೋತ್ಸವ. ತಿರುವಣ್ಣಾಮಲೈ ಕಾರ್ತಿಕ ಮಹಾದೀಪ ದರ್ಶನದಿಂದ ಧನ್ಯರಾದ ಅಶೇಷ ಭಕ್ತಜನ. ವೈಕುಂಠವಾಸನ ಸೇವೆಯಿಂದ ಪಾವನರಾದ ಭಾರತದ ಪ್ರಧಾನಮಂತ್ರಿ. ಲೋಕ ಕಲ್ಯಾಣಾರ್ಥಕ್ಕಾಗಿ ಶ್ರೀವಾರಿಯನ್ನು ಮೊರೆ ಹೋದ ಗೌರವಾನ್ವಿತ ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟ್ರಾದ್ಯಂತ ವೈಭವದ ಕಾರ್ತಿಕ ಪೌರ್ಣಿಮೆಯ ಉತ್ಸವದ ಆಚರಣೆಗಳು. ದಿವ್ಯಾಲಂಕರಣವಾದ ಲಕ್ಷ ದೀಪೋತ್ಸವದಿಂದ ಕಂಗೊಳಿಸಿದ ದೇವಾಲಯಗಳು. ತಿರುಮಲ ಶ್ರೀವಾರಿ ಆಲಯದಲ್ಲಿ ಕಾರ್ತಿಕ ದೀಪೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಕಾರ್ತಿಕ ಪೌರ್ಣಿಮೆಯ ಪ್ರಯುಕ್ತ ಭಾನುವಾರ ಸಂಜೆ ನಯನ ಮನೋಹರವಾಗಿ ಕಾರ್ತಿಕ ದೀಪೋತ್ಸವವನ್ನು ನೆರವೇರಿಸಲಾಯಿತು. ಟಿಟಿಡಿ ಇಒ ಎವಿ ಧರ್ಮಾರೆಡ್ಡಿ ದಂಪತಿಗಳು, ಡೆಪ್ಯುಟಿ ಇಒ ಲೋಕನಾಥಂ, ಇತರ ಅಧಿಕಾರಿಗಳು ಹಾಗೂ ಅರ್ಚಕರು ಆಲಯದ ಮೂಲ ಮೂರ್ತಿಯೊಂದಿಗೆ ಜಯ ವಿಜಯ, ಇತರ ಉಪಾಲಯಗಳ ಮೂರ್ತಿಗಳು, ಧ್ವಜಸ್ತಂಭ, ಬಲಿಪೀಠ ಮುಂತಾದ ಕಡೆ ಕಾರ್ತಿಕ ದೀಪಗಳನ್ನು ಬೆಳಗಿದರು. ಅನಂತರ ಶ್ರೀವಾರಿ ಆಲಯದ ಹೊರಗಡೆ ಇರುವ ಶ್ರೀ ವರಾಹಸ್ವಾಮಿ ಆಲಯ, ಸ್ವಾಮಿ ಪುಷ್ಕರಣಿ, ಶ್ರೀ ಬೇಡಿ ಆಂಜನೇಯಸ್ವಾಮಿ ಆಲಯದ ಬಳಿ ಭಕ್ತಿಪೂರ್ವಕವಾಗಿ ಕಾರ್ತಿಕ ದೀಪಗಳನ್ನು ಬೆಳಗಿ ಸಂಭ್ರಮಿಸಿದರು. ಪ್ರಧಾನಮಂತ್ರಿ ಗೌರವಾನ್ವಿತ ಶ್ರೀ ನರೇಂದ್ರ ಮೋದಿಯವರು ತಿರುಮಲ ಶ್ರೀವಾರಿಯ ದರ್ಶನವನ್ನು ಸೋಮವಾರ ಬೆಳಗ್ಗೆ ಮಾಡಿದರು. ದರ್ಶನಾನಂತರ ರಂಗನಾಯಕ ಮಂಟಪದಲ್ಲಿ ಪಂಡಿತರು ಪ್ರಧಾನಮಂತ್ರಿಯವರಿಗೆ ವೇದಾಶೀರ್ವಚನವನ್ನು ನೀಡಿದರು. ಈ ಸಂದರ್ಭದಲ್ಲಿ ಟಿಟಿಡಿ ಚೇರ್ಮನ್ ಭೂಮನ ಕರುಣಾಕರ ರೆಡ್ಡಿ, ಇಒ ಎವಿ ಧರ್ಮಾರೆಡ್ಡಿಯವರು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪ್ರಸಾದ ಹಾಗೂ ಚಿತ್ರಪಟ ಟೇಬಲ್ ಬುಕ್ ಅನ್ನು ಪ್ರಧಾನಿಯವರಿಗೆ ನೀಡಿದರು. ತಮಿಳುನಾಡಿನ ಪುಣ್ಯಕ್ಷೇತ್ರ ತಿರುವಣ್ಣಾಮಲೈ ಮಹಾದೀಪೋತ್ಸವದೊಂದಿಗೆ ಶೋಭಿತವಾಗಿ ಭಕ್ತರಿಗೆ ದರ್ಶನ ನೀಡಿತು. ಲಕ್ಷಾಂತರ ಮಂದಿ ಭಕ್ತರು ಈ ಮಹಾದೀಪವನ್ನು ವೀಕ್ಷಿಸಿ ಪಾವನರಾದರು. ಭಕ್ತರು ಮಹಾದೀಪದ ದರ್ಶನ ಮಾಡಿ ದೇವನಾಮ ಸ್ಮರಣೆ ಮಾಡುತ್ತಾ ಪುನೀತರಾದರು. ಮಹಾದೀಪೋತ್ಸವ ಕಾರ್ಯಕ್ರಮದ ಅಂಗವಾಗಿ ಭಾನುವಾರ ಬೆಳಗ್ಗೆ ಆಲಯದಲ್ಲಿ ಭರಣಿ ದೀಪ ಬೆಳಗಿದರು. ನಂತರ ಸಂಜೆ ಸ್ವಾಮಿಯು ಅರ್ಧನಾರೀಶ್ವರ ಅಲಂಕಾರದಲ್ಲಿ ಭಕ್ತರಿಗೆ ದರ್ಶನ ನೀಡಿದರು. ಆನಂತರ 2668 ಅಡಿ ಎತ್ತರದ ಮಹಾದೀಪವನ್ನು ಬೆಳಗಿ ಭಕ್ತರಿಗೆ ದರ್ಶನ ಕಲ್ಪಿಸಿದರು. ಟಿಟಿಡಿ
ಅನುವಂಧ ಆಲಯವಾದ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಪೌರ್ಣಮಿಯ ಪ್ರಯುಕ್ತ ದೀಪೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಈ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಆಲಯದ ವ್ಯವಸ್ಥಾಪಕರಾದ ಜಯಂತಿಯವರು ಶ್ರೀ ಮಠದ ಮಧ್ಯಮಾರ್ಗ ಕಾರಿಡಾರ್ನಲ್ಲಿ ದೀಪೋತ್ಸವವು ಕಾರ್ತಿಕ ಪೌರ್ಣಮಿಯ ಪ್ರಯುಕ್ತ ವಿಜೃಂಭಣೆಯಿಂದ ಜರುಗಿತು. ಈ ಪ್ರಯುಕ್ತ ಬನ್ನಂಜೆ ರಾಘವೇಂದ್ರ ತೀರ್ಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಂತ್ರಾಲಯ ಮಠದ ಸಂಯೋಗದೊಂದಿಗೆ ಈ ದೀಪೋತ್ಸವ ವೈಭವದಿಂದ ನಡೆಯಿತು. ಈ ಕಾರ್ಯಕ್ರಮವನ್ನು ಮಂತ್ರಾಲಯದ ಪೀಠಾಧಿಪತಿಗಳಾದ ಶ್ರೀ ಸುಭುದೇಂದ್ರ ತೀರ್ಥ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ದೀಪ ಪ್ರಜ್ವಲನೆಯೊಂದಿಗೆ ಈ ದೀಪೋತ್ಸವವು ಪ್ರಾರಂಭವಾಯಿತು. ಈ ಕಾರ್ಯಕ್ರಮದಲ್ಲಿ ಅನೇಕ ಭಕ್ತರು ಪಾಲ್ಗೊಂಡು ದೀಪಗಳನ್ನು ಬೆಳಗಿ ಸ್ವಾಮಿಯ ಆಶೀರ್ವಾದ ಪಡೆದರು. ಕಾರ್ತಿಕ ಮಾಸೋತ್ಸವದ ಅಂಗವಾಗಿ ತಿರುಪತಿಯ ಧ್ಯಾನಾರಾಮಂನಲ್ಲಿ ರುದ್ರಾಭಿಷೇಕ ಮಹೋತ್ಸವವು ನಯನ ಮನೋಹರವಾಗಿ ಜರುಗಿತು. ಗಣಪತಿ ಪೂಜೆ, ಪುಣ್ಯಾಹ ವಾಚನ, ಷೋಡಶೋಪಚಾರದೊಂದಿಗೆ ಅರ್ಚಕರು ನಯನ ಮನೋಹರವಾಗಿ ನಾಗಾಭರಣ ಭೂಷಿತ ಉಮಾಮಹೇಶ್ವರನಿಗೆ ಅಭಿಷೇಕವನ್ನು ನಿರ್ವಹಿಸಿದರು. ಆನಂತರ ವಿಭೂತಿಯಿಂದ ಅಲಂಕರಿಸಿ ಚಂದನ ಕುಂಕುಮದಿಂದ ತಿಲಕವನ್ನಿಟ್ಟು ಪುಷ್ಪಮಾಲೆಗಳನ್ನು ಸಮರ್ಪಿಸಿದರು. ತದನಂತರ ಬಿಲ್ವಾಷ್ಟಕ ಲಿಂಗಾಷ್ಟಕವನ್ನು ಪಠಿಸುತ್ತಾ ಪುಷ್ಪಾರ್ಚನೆ ನಿರ್ವಹಿಸಿದರು. ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯ ಪ್ರತ್ಯಕ್ಷ ಪ್ರಸಾರದಲ್ಲಿ ಭಕ್ತರು ರುದ್ರಾಭಿಷೇಕವನ್ನು ವೀಕ್ಷಿಸಿ ಧನ್ಯರಾದರು. ಆತ್ಮಾನಂಚ ಸಂಪ್ರೋಕ್ಷ್ಯ ಪ್ರಣಾಯುಂಶಿದಾತ್ಮನಾಚ್ಛಿದ್ರೇಣ ಪವಿತ್ರೇಣ ವಸೋ ಸೂರ್ಯಸ್ಯ ಲಿಂಧವಃ ಮಾಧ್ವೀರ್ನ ಸ ದಿವ್ಯಾಯ ಜನ್ಮನೆ ಸಾಧುರಿಂದ್ರಾಯ ಸಹ ಪುಷ್ಪಿಣೀ ಬೃಹಸ್ಪತಿ ಪಶುಪಂಥಾತ್ಮನೆ ಅನಾಮಿಕಾಭ್ಯಾ ನಮಃ. ಪಾನ ಪ್ರಯಚ್ಛಂತು ಸೌಖ್ಯಂ ದೇ ವಿಶ್ವಂ ಮುಷ್ಟಂ ಗ್ರಾಮೇ ಅಸ್ಮಿನ್ ನಾದ ಶ್ರುದಂಗರ್ಧಸ ದೈವಾನಂ ಮೃಗನ್ನ ಭೀಮವಹತ್ನ ಉಗ್ರಂ. ಲೋಕ ಕಲ್ಯಾಣಾರ್ಥವಾಗಿ ತಿರುಮಲ ತಿರುಪತಿ ದೇವಸ್ಥಾನವು ತಿರುಪತಿಯ ಕಪಿಲ ತೀರ್ಥದಲ್ಲಿ ಅನೇಕ ಮಹೋತ್ಸವಗಳನ್ನು ನಿರ್ವಹಿಸುತ್ತಿದೆ. ಇದರ ಅಂಗವಾಗಿ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿಯ ಆಲಯದಲ್ಲಿ ಕಾರ್ತಿಕ ಮಾಸದ ಪೂಜೆ, ಹೋಮ ಮಹೋತ್ಸವಗಳನ್ನು ನಿರ್ವಹಿಸುತ್ತಿದೆ. ಈ ಪ್ರಯುಕ್ತ ಯಾಗಶಾಲೆಯಲ್ಲಿ ಶ್ರೀ ಕಾಮಾಕ್ಷಿ ದೇವಿಯನ್ನು ಸ್ವರ್ಣಾಭರಣ, ಸುಗಂಧ ಪುಷ್ಪ ಮಾಲೆಗಳು, ಪಟ್ಟು ವಸ್ತ್ರಗಳಿಂದ ದೇದೀಪ್ಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿ ಶಾಸ್ತ್ರೋಕ್ತವಾಗಿ ಹೋಮ ಲಘು ಪೂರ್ಣಾಹುತಿಯನ್ನು ನಿರ್ವಹಿಸಲಾಯಿತು. ಟಿಟಿಡಿ ಆಧುರ್ಯದಲ್ಲಿ ತಿರುಪತಿಯ ಅಲಿಪಿರಿ ಶ್ರೀ ವೆಂಕಟೇಶ್ವರ ಸಪ್ತ ಗೋಪ್ರದಕ್ಷಿಣಾ ಮಂದಿರದಲ್ಲಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮವು ವೇದೋಕ್ತವಾಗಿ ಜರುಗಿತು. ಭಕ್ತರ ಇಷ್ಟದ ಮೇರೆಗೆ ನವೆಂಬರ್ 23ರಿಂದ ಈ ಹೋಮ ಕ್ರತುವನ್ನು ನಿರಂತರವಾಗಿ ನಿರ್ವಹಿಸುತ್ತಿದ್ದಾರೆ. ಈ ಸಂದರ್ಭವಾಗಿ ಗೋಪ್ರದಕ್ಷಿಣಾ ಮಂದಿರದಲ್ಲಿ ಪ್ರತ್ಯೇಕವಾಗಿ ಏರ್ಪಾಟು ಮಾಡಲಾದ ಯಾಗಶಾಲೆಯಲ್ಲಿ ವೇದೋಕ್ತವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಆಸೀನಗೊಳಿಸಿ ಆಗಮೋಕ್ತವಾಗಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮ, ಪೂರ್ಣಾಹುತಿ, ಕುಂಭ ಉದ್ವಾಸನ, ಭಸ್ಮಾಧಾರಣೆಯನ್ನು ನಿರ್ವಹಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ.
ತಿರುಮಲ ತಿರುಪತಿ ದೇವಸ್ಥಾನದ ಆಧುರ್ಯದಲ್ಲಿರುವ ಎಲ್ಲ ಟಿಟಿಡಿ ದೇವಾಲಯಗಳಲ್ಲಿ ನಿತ್ಯ ಅನ್ನಸಂತರ್ಪಣೆ ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸುತ್ತಾರೆ. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನಸಂತರ್ಪಣೆ ಕಾರ್ಯಕ್ರಮವು ಜರುಗುವುದು. ಶ್ರೀ ವೆಂಕಟೇಶ್ವರನ ದರ್ಶನಕ್ಕೆ ಬರುವ ಭಕ್ತರು ಶ್ರೀನಿವಾಸನನ್ನು ದರ್ಶಿಸಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಒಡೆಯನಾದ ಭಗವಂತನು ಸೃಷ್ಟಿಕರ್ತನೂ ಆಗಿರುವ ಅನ್ನಂ ಪರಬ್ರಹ್ಮ ಸ್ವರೂಪನಾದ ಪ್ರಸಾದವು ಶ್ರೀ ಹರಿ ನೀಡಿದ ಭಾಗ್ಯವೆಂದು ತಿಳಿದು ಪ್ರಸಾದವನ್ನು ಸ್ವೀಕರಿಸುವುದಕ್ಕೆ ದಿನದಿಂದ ದಿನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಪ್ರಸಾದವನ್ನು ಸ್ವೀಕರಿಸಿ ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಏಳು ಬೆಟ್ಟದ ಒಡೆಯ ಶ್ರೀಮನ್ನಾರಾಯಣನ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ನಿಮಿತ್ತ ಸೋಮವಾರ ವಿಶೇಷ ಪೂಜೆಗಳು ಜರುಗಿತು. ಇದರ ಅಂಗವಾಗಿ ಶ್ರೀ ಕಾಡು ಮಲ್ಲೇಶ್ವರನಿಗೆ ಬಗೆ ಬಗೆಯ ಹೂವುಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆರತಿಯನ್ನು ಬೆಳಗಿದರು. ಕಾರ್ತಿಕ ಸೋಮವಾರದ ಪ್ರಯುಕ್ತ ಅನೇಕ ಭಕ್ತರು ಆಲಯಕ್ಕೆ ಬಂದು ಕಾರ್ತಿಕ ದೀಪಗಳನ್ನು ಬೆಳಗಿ ಸ್ವಾಮಿಯನ್ನು ದರ್ಶಿಸಿ ಶಿವನ ಕೃಪೆಗೆ ಪಾತ್ರರಾದರು. ಶ್ರೀ ಪುತ್ತಿಗೆ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಸಂಕಲ್ಪಿಸಿದ ಮುಂಬರುವ ತಮ್ಮ ಚತುರ್ಥ ಪರ್ಯಾಯದ ಅಂಗವಾಗಿ ಜಾಗತಿಕ ಮಟ್ಟದ ಕೋಟಿ ಗೀತಾ ಯಜ್ಞ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಅಂಗವಾಗಿ ಗೀತೋತ್ಸವ ಕಾರ್ಯಕ್ರಮ ಡಿಸೆಂಬರ್ 23 ಮತ್ತು ಡಿಸೆಂಬರ್ 24ರಂದು ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿದ್ದು, ಗೀತಾ ಪ್ರಚಾರಕ್ಕಾಗಿ ನಿರ್ಮಿಸಲಾದ ಗೀತಾ ರಥಕ್ಕೆ ಗೀತೋತ್ಸವ ಸಮಿತಿಯ ನೇತೃತ್ವ ವಹಿಸಿದ ರಮೇಶ್ ರವರು ಚಾಲನೆ ನೀಡಿದರು. ಪೂಜ್ಯ ಪುತ್ತಿಗೆ ಶ್ರೀಪಾದರು ವಿಶ್ವದಾದ್ಯಂತ ಗೀತಾ ಪ್ರಚಾರ ಮಾಡುತ್ತಿದ್ದು, ಸನಾತನ ಧರ್ಮದ ಏಳಿಗೆಗೆ ಭಗವದ್ಗೀತೆಯ ಮಾಧ್ಯಮದಲ್ಲಿ ವಿಶೇಷವಾಗಿ ಶ್ರಮಿಸುತ್ತಿರುವ ಶ್ರೀಪಾದರ ಸಂಕಲ್ಪಕ್ಕೆ ಬೆಂಗಳೂರಿನ ಜನತೆ ಕೈಜೋಡಿಸಿ ಗೀತೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತರು ಭಾಗವಹಿಸುವಂತಾಗಲಿ ಎಂದು ಶುಭ ಹಾರೈಸಿದರು. ತುಳುನಾಡಿನಲ್ಲಿ ದೈವಾರಾಧನೆಗೆ ಮಹತ್ವದ ಸ್ಥಾನವಿದೆ. ದೇವಾರಾಧನೆಗಿಂತ ದೈವಾರಾಧನೆಗೆ ವಿಶೇಷ ಪ್ರಾಶಸ್ತ್ಯವನ್ನು ನೀಡಲಾಗಿದೆ. ತುಳುವರು ಭೂತಾರಾಧನೆಯನ್ನು ತಮ್ಮ ತಾಯಿಯಂತೆ ನೂರಾರು ವರ್ಷಗಳಿಂದ ಆರಾಧಿಸಿಕೊಂಡು ಬಂದಿದ್ದಾರೆ. ಇಂತಹ ತುಳುನಾಡಿನಲ್ಲಿ ಇಂದಿಗೂ ಕಾರಣಿಕದ ಕ್ಷೇತ್ರವೆಂದೇ ಪ್ರಸಿದ್ಧಿ ಪಡೆದಿರುವ ಹತ್ತಾರು ದೈವ ಕ್ಷೇತ್ರಗಳಿವೆ. ಆ ಪೈಕಿ ಬಂಟ್ವಾಳ ತಾಲೂಕಿನ ಸಜಿಪಮೂಡ ಗ್ರಾಮದ ಪಣ್ಣೋಲಿಬೈಲು ಕರ್ಲುರ್ಟಿ ದೇವಸ್ಥಾನ ಪ್ರಮುಖವಾದದ್ದು. ಪಣೋಲಿಬೈಲು ಶ್ರೀ ಕಲ್ಲುರ್ಟಿ ದೇವಸ್ಥಾನದಲ್ಲಿ ಸಂಪ್ರದಾಯದಂತೆ ಭಂಡಾರದ ಮನೆಯಿಂದ ದೈವಗಳ ಭಂಡಾರ ಆಗಮಿಸಿ ದೈವಗಳಿಗೆ ಕೋಲ ಸೇವೆ ನಡೆಯಿತು. ಇಲ್ಲಿಗೆ ಪ್ರತಿನಿತ್ಯ ಊರು ಪರವೂರುಗಳಿಂದ ಸಾವಿರಾರು ಭಕ್ತರು ಬಂದು ದೈವದ ಮುಂದೆ ತಮ್ಮ ಕಷ್ಟ ಕಾರ್ಪಣ್ಯವನ್ನು ತೋಡಿಕೊಂಡು ಹರಕೆಯನ್ನು ಹೇಳಿಕೊಳ್ಳುತ್ತಾರೆ. ವಿಶೇಷ ದಿನಗಳಲ್ಲಿ ಸಾವಿರಾರು ಅಗೇಲು ಸೇವೆಗಳು ಇಂದಿಗೂ ನಡೆಯುತ್ತಿದೆ. ಹರಕೆಯನ್ನು ಹೇಳಿದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎನ್ನುವುದು
ಭಕ್ತರ ನಂಬಿಕೆ. ಇಂದಿಗೂ ಪಣೋಲಿಬೈಲು ಕರ್ಲುರ್ಟಿ ದೇವಸ್ಥಾನ ಪ್ರಸಿದ್ಧಿಯನ್ನು ಪಡೆದಿದೆ. ಕರ್ನಾಟಕ ಗಡಿ ಭಾಗ ಕೃಷ್ಣಗಿರಿ ಜಿಲ್ಲೆಯಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಶಿವನ ದೇವಾಲಯದಲ್ಲಿ ದೀಪಗಳನ್ನು ಬೆಳಗಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಇದರ ಬೆನ್ನಲ್ಲೇ ಕೃಷ್ಣಗಿರಿ ನಗರದ ಕೃಷ್ಣದೇವರಾಯ ಬೆಟ್ಟದ ಮೇಲಿರುವ ಶ್ರೀ ಗಿರಿಜಾ ಸಮೇತ ಶ್ರೀ ಕಾಶಿ ವಿಶ್ವೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ದೀಪೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಬೆಳಗ್ಗೆಯಿಂದಲೇ ವಿಶೇಷ ಪೂಜೆಗಳು ನಡೆದಿದ್ದು ಭಕ್ತರು 150 ಲೀಟರ್ ಎಣ್ಣೆ, 100 ಮೀಟರ್ ಉದ್ದದ ಬತ್ತಿ ತೆಗೆದುಕೊಂಡು 700 ಅಡಿ ಎತ್ತರದ ಕೃಷ್ಣದೇವರಾಯ ಬೆಟ್ಟದ ತುದಿಗೆ ತೆರಳಿದರು. ಅಲ್ಲಿ ಇಟ್ಟಿದ್ದ ಕಡಾಯಿಗೆ ಎಣ್ಣೆ ಸುರಿದು ಬತ್ತಿ ಇಟ್ಟು ಮಹಾದೀಪ ಬೆಳಗಲಾಯಿತು. 3 ದಿನಗಳ ಕಾಲ ಮಹಾದೀಪವನ್ನು ಬೆಳಗಲಾಗುತ್ತಿದೆ. ಸಹಸ್ರಾರು ಭಕ್ತರು ಪಾಲ್ಗೊಂಡು ಶಿವನ ಕೃಪೆಗೆ ಪಾತ್ರರಾದರು. ಬೆಂಗಳೂರು ನಗರದ ಇಂದಿರಾನಗರದಲ್ಲಿರುವ ಶ್ರೀ ಶಿವಶಕ್ತಿ ದೇವಸ್ಥಾನದಲ್ಲಿ ನೂತನ ನವಗ್ರಹ ವಿಗ್ರಹಗಳ ಪ್ರತಿಷ್ಠಾಪನಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಮೊದಲಿಗೆ ಆಲಯದ ಶ್ರೀ ಶಿವನಿಗೆ ಶ್ರೀ ಗಣೇಶ, ಶ್ರೀ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಶ್ರೀ ಓಂ ಶಕ್ತಿ ದೇವಿಯರಿಗೆ ಬಗೆ ಬಗೆಯ ಪುಷ್ಪಗಳಿಂದ ವಿಶೇಷವಾಗಿ ಅಲಂಕಾರ ಮಾಡಿ ಮಂಗಳಾರತಿ ಬೆಳಗಲಾಯಿತು. ತದನಂತರ ಕಲಶ ಸ್ಥಾಪನೆ, ವಾಸ್ತುಹೋಮ, ನೂತನ ನವಗ್ರಹ ದೇವರುಗಳಿಗೆ ಧಾನ್ಯಾಧಿವಾಸ, ಶಯ್ಯಾಧಿವಾಸ, ಪುಷ್ಪಾಧಿವಾಸ ಮಾಡಿ ಧೂಪದೀಪ ನೈವೇದ್ಯ ಅರ್ಪಿಸಿ ಮಹಾಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ದೇವರ ಅನುಗ್ರಹ ಪಡೆದರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ವಾರ್ಷಿಕ ಲಕ್ಷ ದೀಪೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಇದರ ಅಂಗವಾಗಿ ರಥಬೀದಿಯ ಸುತ್ತಲೂ ಭಕ್ತರು ದೀಪಗಳನ್ನು ಬೆಳಗಿ ಸಂಭ್ರಮಿಸಿದರು. ಮಧ್ವ ಸರೋವರದಲ್ಲಿ ಆಕರ್ಷಕ ತೆಪ್ಪೋತ್ಸವವನ್ನು ಮಾಡಿ ರಥಬೀದಿಯಲ್ಲಿ ಶ್ರೀಕೃಷ್ಣ ಮುಖ್ಯಪ್ರಾಣ, ಶ್ರೀ ಅನಂತೇಶ್ವರ, ಶ್ರೀ ಚಂದ್ರಮೌಳೇಶ್ವರ ಉತ್ಸವ ಮೂರ್ತಿಗಳನ್ನು ಗರುಡ ರಥ ಮತ್ತು ಮಹಾಪೂಜಾ ರಥಗಳಲ್ಲಿರಿಸಿ ರಥೋತ್ಸವವನ್ನು ನಡೆಸಲಾಯಿತು. ಪರ್ಯಾಯ ಶ್ರೀ ಕೃಷ್ಣಾಪುರ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು, ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು, ಕಾಣಿಯೂರು ಮಠಾಧೀಶರಾದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು, ಅದಮಾರು ಕಿರಿಯ ಮಠಾಧೀಶರಾದ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಪಾಲ್ಗೊಂಡಿದ್ದರು.
ಗಡಿ ಭಾಗ ಹೊಸೂರಿನಲ್ಲಿ ಬೆಟ್ಟದ ದೇವಾಲಯವಿದೆ. ಈ ದೇವಾಲಯದಲ್ಲಿ ಮಹಾದೀಪವನ್ನು ಬೆಳಗುವುದನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಈ ದೇವಾಲಯದಲ್ಲಿ ಮರಗತಾಂಬಿಕೈ ಸಮೇತ ಶ್ರೀ ಚಂದ್ರಚೂಡೇಶ್ವರ ಸ್ವಾಮಿ ದೇವಾಲಯವನ್ನು 800 ವರ್ಷಗಳಷ್ಟು ಹಳೆಯದು ಎಂದು ಪರಿಗಣಿಸಲಾಗಿದೆ. ಈ ದೇವಾಲಯದಲ್ಲಿ ಪ್ರತಿ ವರ್ಷ ಮಾರ್ಚ್ನಲ್ಲಿ ರಥೋತ್ಸವವನ್ನು ಆಚರಿಸಲಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ದೀಪದ ದಿನ ಮಹಾದೀಪವನ್ನು ಸಹ ಬೆಳಗಿಸಲಾಗುತ್ತದೆ. ಕಾರ್ತಿಕ ಪೌರ್ಣಮಿಯ ಸಂದರ್ಭದಲ್ಲಿ ಪ್ರಪಂಚದಾದ್ಯಂತ ಎಲ್ಲ ಶಿವ ಪೆರುಮಾಳ್ ದೇವಾಲಯಗಳಲ್ಲಿ ಕಾರ್ತಿಕ ದೀಪೋತ್ಸವವನ್ನು ಆಚರಿಸಲಾಗುತ್ತದೆ. ಇದರ ಅಂಗವಾಗಿ ಮರಕತಾಂಬಿಕೈ ಸಮೇತ ಚಂದ್ರಚೂಡೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ನಂತರ 1000 ಕೆಜಿ ತುಪ್ಪದಲ್ಲಿ ಕಾರ್ತಿಕ ದೀಪವನ್ನು ಹಚ್ಚಿದರು. ತರುವಾಯ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಆಲಯ ಪ್ರಾಂಗಣದಲ್ಲಿ ಮೆರವಣಿಗೆ ಮಾಡಿದರು. ಕಾರ್ತಿಕ ದೀಪೋತ್ಸವದ ಅಂಗವಾಗಿ ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ದರ್ಶನ ಪಡೆದರು. ಕೋಲಾರ ನಗರದ ಕೆಇಬಿ ಕಾಲೋನಿಯಲ್ಲಿರುವ ಶ್ರೀ ವಿದ್ಯಾಗಣಪತಿ ದೇವಾಲಯದಲ್ಲಿ ಕಾರ್ತಿಕ ದೀಪೋತ್ಸವವು ವಿಶೇಷವಾಗಿ ಜರುಗಿತು. ಇದರ ಅಂಗವಾಗಿ ದೇವಾಲಯದ ಪ್ರಾಂಗಣದಲ್ಲಿರುವ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು. ನಂತರ ಭಕ್ತರು ದೀಪಗಳನ್ನು ಬೆಳಗಿಸಿದರು. ತರುವಾಯ ಸರ್ವಾಲಂಕೃತಗೊಂಡ ಉತ್ಸವ ಮೂರ್ತಿಯನ್ನು ಆಲಯ ಪ್ರದಕ್ಷಿಣೆಯಾಗಿ ತಂದು ಪೂಜಿಸಲಾಯಿತು. ಬಳಿಕ ಆಕಾಶ ದೀಪವನ್ನು ಬೆಳಗಿಸಿ ಶಿವ ವಿಷ್ಣು ದೀಪೋತ್ಸವವನ್ನು ಮಾಡಲಾಯಿತು. ಭಕ್ತರು ಕಾರ್ತಿಕ ದೀಪೋತ್ಸವದಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ಮೈಸೂರಿನ ವಿಶ್ವಮಾನವ ರಸ್ತೆಯಲ್ಲಿರುವ ಶ್ರೀ ಪ್ರಸನ್ನ ಶಿವಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ನಿಮಿತ್ತ ವಿಶೇಷ ಪೂಜೆಗಳು ಜರುಗಿತು. ಇದರ ಅಂಗವಾಗಿ ಶಿವಲಿಂಗಕ್ಕೆ ವಿವಿಧ ಬಗೆಯ ಹೂವುಗಳಿಂದ ಸುಂದರವಾಗಿ ಅಲಂಕರಿಸಲಾಗಿತ್ತು. ಶಿವಲಿಂಗಕ್ಕೆ ಬೆಳ್ಳಿ ಕವಚ ಧಾರಣೆಯನ್ನು ಮಾಡಿ ಬಿಲ್ವ ಪತ್ರೆಯಿಂದ ವಿಶೇಷವಾಗಿ ಅಲಂಕಾರವನ್ನು ಮಾಡಿ ತರುವಾಯ ಸ್ವಾಮಿಗೆ ಅರ್ಚನೆಯನ್ನು ನಿರ್ವಹಿಸಿ ಮಂಗಳಾರತಿಯನ್ನು ಬೆಳಗಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಕೈಲಾಸಪತಿಯ ದರ್ಶನ ಪಡೆದು ಪಾವನರಾದರು. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಶ್ರೀಕ್ಷೇತ್ರ ಕೊರ್ಲಹಳ್ಳಿಯಲ್ಲಿ ಕಾರ್ತಿಕ ದೀಪೋತ್ಸವವು ಜರುಗಿತು. ಕೊರ್ಲಹಳ್ಳಿ ಶ್ರೀ ಶ್ರೀ ಸತ್ಯವೀರ ತೀರ್ಥ ಶ್ರೀಪಾದಂಗಳವರ ಪೂರ್ವಾರಾಧನೆ ಪ್ರಯುಕ್ತ ಕಾರ್ತಿಕ ದೀಪೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೂಡ್ಲಿ ಶ್ರೀ ಆರ್ಯ ಅಕ್ಷೋಭ್ಯ ತೀರ್ಥ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ರಘುವಿಜಯ ತೀರ್ಥ ಶ್ರೀಪಾದಂಗಳವರು ದೀಪ ಪ್ರಜ್ವಲನೆ ಮಾಡುವ ಮೂಲಕ ದೀಪೋತ್ಸವಕ್ಕೆ ಚಾಲನೆ ನೀಡಿದರು. ಶ್ರೀಗಳು ಶ್ರೀ ಬೃಹತಿ ಸಹಸ್ರ ಹೋಮಕುಂಡಕ್ಕೆ ಮಂಗಳಾರತಿಯನ್ನು ಮಾಡಿ ಶ್ರೀ ಸತ್ಯವೀರ ತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನಕ್ಕೆ ಮಂಗಳಾರತಿಯನ್ನು ಮಾಡಿದರು. ಶ್ರೀ ಸತ್ಯವೀರ ತೀರ್ಥ ಶ್ರೀಪಾದಂಗಳವರ ಉತ್ಸವ ಮೂರ್ತಿಯನ್ನು ಸುಂದರವಾಗಿ ಅಲಂಕರಿಸಿದ ಗಜವಾಹನದಲ್ಲಿ ಆಸೀನಗೊಳಿಸಿ ಗಜವಾಹನೋತ್ಸವವನ್ನು ನೆರವೇರಿಸಲಾಯಿತು. ನಂತರ ಶ್ರೀಗಳು ತೊಟ್ಟಿಲು ಪೂಜೆ ಹಾಗೂ ಮಹಾಮಂಗಳಾರತಿ ನೆರವೇರಿಸಿದರು. ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕಾರ್ತಿಕ ದೀಪೋತ್ಸವದಲ್ಲಿ ಭಾಗವಹಿಸಿ ಜ್ಞಾನದ ಬೆಳಕನ್ನು ಕೊಡುವಂತೆ ಹರಿವಾಯು ಗುರುಗಳಲ್ಲಿ ಪ್ರಾರ್ಥಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ.
ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು. ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3 ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಶ್ರೀ ಪಾದರಾಜರ ಮಠದಲ್ಲಿ ಶ್ರೀ ವಿಜಯದಾಸರ ಆರಾಧನಾ ಮಹೋತ್ಸವವು ವೈಭವವಾಗಿ ಜರುಗಿತು. ಇದರ ಅಂಗವಾಗಿ ಕುಮಾರಿ ಅಹಿಕಾ ನಾಗದೀಪ್ ಅವರಿಂದ ಭರತನಾಟ್ಯ ಕಾರ್ಯಕ್ರಮವು ಜರುಗಿತು. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಕಲ್ಯಾಣ ಮಂಟಪದಲ್ಲಿ ಕಾರ್ತಿಕ ಪೌರ್ಣಮಿಯ ಸಂದರ್ಭದಲ್ಲಿ ಕಾರ್ತಿಕ ನೃತ್ಯ ನಿರಾಜನಾ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಕುಚುಪುಡಿ ನೃತ್ಯ ಪ್ರದರ್ಶನ ನೆರವೇರಿತು. ಸುತ ಗಜ ಮುಖ ವಿಘ್ನ ವಿನಾಯಕ ಮಣಿಮಯ ಭೋಸಿ ಗಣಪತಿ ಜಯ ಜಯ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ನಾದಸುತಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ಕುಮಾರಿ ವಿ ಹರ್ಷಿಣಿ ಅವರಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಉಡುಪಿ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಶ್ರೀ ಲಾವಣ್ಯ ಜಮಖಂಡಿ ಅವರಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.
ಓ